ನಮಸ್ಕಾರ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ ನಾನು ಪವಿತ್ರಾ ಪಾಟೀಲ್ ಅಂಬೇಡ್ಕರ್ ಯುವ ಸೇನೆಯ ಜಿಲ್ಲಾಧ್ಯಕ್ಷ ಅರ್ಜುನ್ ಬಂಡೆ ಹುಟ್ಟುಹಬ್ಬದ ನಿಮಿತ್ತ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲ ವಿತರಿಸಲಾಯಿತು ನಂತರ ಹರಳೆಯ ಕಾಲೋನಿಯಲ್ಲಿರುವ ಗಾರ್ಡನ್ನಲ್ಲಿ ಸಸಿ ನೆಡಲಾಯಿತು ನೂರಾರು ಸ್ನೇಹಿತರು ಆಗಮಿಸಿ ಶುಭ ಹಾರೈಸಿದರು ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಹೆಸರಾಂತ ಕಲಾವಿದ ರೋಬೋ ಗಣೇಶ್ ಅವರ ಮದುವೆ ಮುಹೂರ್ತ ಸಮಾರಂಭ ನಡೆಯಿತು ಅವರ ಮದುವೆ ಮುಹೂರ್ತ ಸಮಾರಂಭಕ್ಕೆ ಕಣ್ಣು ಪತ್ರಿಕೆಯ ಸಂಪಾದಕರು ಹಾಗೂ ಕರ್ನಾಟಕ ಪ್ರೆಸ್ ಕ್ಲಬ್ ರಾಜ್ಯಾಧ್ಯಕ್ಷರಾದ ಶಿವಕುಮಾರ್ ನಾಗರ ನವಿಲೆ ಸಾಂಕಿ ಇವೆಂಟ್ ಪ್ರದೀಪ್ ಕುಮಾರ್ ಸುಷ್ಮಾ ಚಿತ್ರನಟ ಹೇಮಂತ್ನು ಇತರ ಗಣ್ಯಾತಿ ಗಣ್ಯಗಳು ವಧುವರರಿಗೆ ಶುಭ ಕೋರಿದರು ಬೈಲಹೊಂಗುಲದ ವಾಲ್ಮೀಕಿ ಸಮಾಜದ ವತಿಯಿಂದ ವಿವಿಧ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿ ತಹಸೀಲ್ದಾರ್ ಮೂಲಕ ಸನ್ಮಾನ್ಯಷ್ಟೇ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಬೈಲಹಂಗುಲದಲ್ಲಿ ವಾಲ್ಮೀಕಿ ನಾಯಕ ಸಂಘಗಳ ಒಕ್ಕೂಟದ ವತಿಯಿಂದ ಕೇಂದ್ರದಲ್ಲಿರುವ ಏಳು ಪಾಯಿಂಟ್ ಐದು ಮೀಸಲು ರಾಜ್ಯದಲ್ಲಿ ನೀಡಬೇಕೆಂದು ಹಾಗೂ ವಿವಿಧ ಬೇಡಿಕೆಗಳನ್ನು ಈಡೇರಿಸುವ ಬಗ್ಗೆ ತಹಸೀಲ್ದಾರ್ ಮೂಲಕ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಿಗೆ ಸಮಾಜ ಕಲ್ಯಾಣ ಇಲಾಖೆ ಸಚಿವರಿಗೆ ಮನವಿ ಸಲ್ಲಿಸಲಾಯಿತು ಅರೆಬಂದ ಸ್ಥಿತಿಯಲ್ಲಿ ಅಪರಿಚಿತ ವ್ಯಕ್ತಿಯ ಶವ ಪತ್ತೆಯಾಗಿರುವ ಘಟನೆ ಕೋಲಾರ ಜಿಲ್ಲೆಯ ಮುಳುಬಾಗಿಲು ತಾಲೂಕಿನ ಅಲ್ಲಾಸಂದ್ರ ಗೇಟ್ ಬಳಿ ನಡೆದಿದೆ ಶವದ ಪಕ್ಕದಲ್ಲೇ ಬೈಕ್ ನಿಲ್ಲಿಸಿ ಹೋಗಿರುವ ದುಷ್ಕರ್ಮಿಗಳು ಮೃತನ ಹೆಸರು ವಿಳಾಸ ಗುರುತು ಪತ್ತೆಯಾಗಿಲ್ಲ ಈ ಕುರಿತು ಮುಳುಬಾಗಿಲು ಗ್ರಾಮಾಂತರ ಪೊಲೀಸ್ ಠಾಣಾ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಕರ್ನಾಟಕ ಮಾನವ ಸಂರಕ್ಷಣೆ ಹಾಗೂ ಪ್ರಜಾಸೇವಾ ಸಮಿತಿ ವತಿಯಿಂದ ಶಿವಮೊಗ್ಗ ನಗರದ ಖಾಸಗಿ ಶಾಲೆಗಳಲ್ಲಿ ಡೊನೇಷನ್ ಹಾವಳಿ ತಪ್ಪಿಸುವಂತೆ ಆಗ್ರಹಿಸಿ ಶಿವಮೊಗ್ಗ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ಖಾಸಗಿ ಶಾಲೆಗಳಲ್ಲಿ ಡೊನೇಷನ್ ಎಂಬ ಸುಲಿಗೆ ಹೆಚ್ಚಾಗಿದ್ದು ಈ ಕುರಿತು ನಮ್ಮ ಸಮಿತಿಯು ಸಂಬಂಧಪಟ್ಟ ಅಧಿಕಾರಿಗಳು ಈ ಕೂಡಲೇ ಸೂಕ್ತ ಕ್ರಮ ಕೈಗೊಂಡು ಡೊನೇಷನ್ ಎಂಬ ಸುಲಿಗೆ ತಡೆಗಟ್ಟಬೇಕೆಂದು ನಮ್ಮ ಸಮಿತಿಯು ಆಗ್ರಹಿಸಿ ಶಿವಮೊಗ್ಗ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದರು ಹಾಗೂ ಇಂದು ಪತ್ರಿಕಾ ಭವನದಲ್ಲಿ ಪತ್ರಿಕಾ ಹಾಗೂ ಮಾಧ್ಯಮ ಸಮಕ್ಷಮದಲ್ಲಿ ಡೊನೇಷನ್ ಸುಲಿಗೆ ಮಾಡುವುದರ ಬಗ್ಗೆ ಪ್ರಕಟಿಸಲಾಯಿತು ಈ ಸಂದರ್ಭದಲ್ಲಿ ಸಮಿತಿಗೆ ಸಂಬಂಧಪಟ್ಟಂತೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಟಿ ಕಿರಣ್ ಕುಮಾರ್ ಪವಾರ್ ರಾಜ್ಯ ಕಾರ್ಯದರ್ಶಿ ಅಬ್ದುಲ್ ಲತೀಫ್ ಶಿವಮೊಗ್ಗ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೇಶವಮೂರ್ತಿ ತಾಲೂಕು ಅಧ್ಯಕ್ಷ ಹೆಚ್ಎಲ್ ಮಂಜುನಾಥ್ ಮಹಿಳಾ ಘಟಕದ ಜಿಲ್ಲಾ ಉಪಾಧ್ಯಕ್ಷೆ ಮಂಗಳಮ್ಮ ಮಹಿಳಾ ಘಟಕದ ತಾಲೂಕು ಅಧ್ಯಕ್ಷರಾದ ಶಕೀಲಾ ಬಾನು ತಾಲೂಕು ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಕೆ ತಾಲೂಕು ಕಾರ್ಯದರ್ಶಿ ಸಿ ವೆಂಕಟೇಶ್ ಹಸೋಡಿ ಗ್ರಾಮದ ಕಾರ್ಯದರ್ಶಿ ಪ್ರದೀಪ್ ಇತರರು ಇದ್ದರು ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಹಣ್ಮಾಪುರ ಗ್ರಾಮದಲ್ಲಿ ಶ್ರೀ 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 ಸದ್ಗುರು ಸಿದ್ದರತ್ನ ಮದಗೊಂಡೇಶ್ವರ ಅಪ್ಪಾಜಿಯವರ ಒಂಬತ್ತನೆಯ ಪುಣ್ಯಾರಾಧನೆ ಕಾರ್ಯಕ್ರಮ ನಡೆಯಿತು ಮಧ್ಯಾಹ್ನ ಮೂರು ಗಂಟೆಗೆ ಮಹಾ ಅಭಿಷೇಕ ಆರು ಗಂಟೆಗೆ ಜ್ಞಾನ ವೇದಿಕೆ ಉದ್ಘಾಟನೆ ಮಹಾತ್ಮರ ಪ್ರವಚನ ಮೂರು ದಿನಗಳ ದಿವ್ಯ ಸಾನಿಧ್ಯ ಸಹಜಾನಂದ ಅವಧೂತರು ನೇತೃತ್ವ ಶ್ರೀ ಸಿದ್ದಯೋಗ ಅಮರೇಶ್ವರ ಮಹಾರಾಜರು ಶ್ರೀ ಚಿದಾನಂದ ಭಾರತಿ ಮಾಸ್ವಾಮಿಗಳು ಶ್ರೀ ಕೃಷ್ಣಾನಂದ ಅವಧೂತರು ಶ್ರೀ ಅಭಿನವ ಸೀತರತ್ನಂ ಮಂದಗೊಂಡ ಮಹಾರಾಜರ ಶ್ರೀ ಸುರೇಶ್ ಮಹಾರಾಜರು ಶ್ರೀ ಸ್ವರೂಪಾನಂದ ಮಾಸ್ವಾಮಿಗಳು ಶ್ರೀ ಬಾಬು ಮಹಾರಾಜರು ಶ್ರೀ ಅಮರಸಿದ್ದ ಒಡೆಯರು ಸಾಹಿತಿಗಳು ಮುಂಜಾನೆ ಹನ್ನೊಂದು ಗಂಟೆಗೆ ಚಿಂತನ ಗೋಷ್ಠಿಯನ್ನ ಶ್ರೀ ಜಗದ್ಗುರು ಕಾಡು ಸಿದ್ದೇಶ್ವರಮ್ಮ ಮಹಾಸ್ವಾಮಿಗಳು ಸಾನಿಧ್ಯ ವಹಿಸಿದರು ಶ್ರೀ ಸೋಮಲಿಂಗೇಶ್ವರ ದೇವರು ಶ್ರೀ ಚಿದಾನಂದ ಸವದಿ ಶ್ರೀ ಉದಯಕುಮಾರ್ ಒಡೆಯರು ಶ್ರೀ ವಿನಾಯಕ್ ಬಾಗಡೆ ಶ್ರೀ ವಿಜಯಕುಮಾರ್ ಶ್ರೀ ರಾಜಶೇಖರ್ ಬುರ್ಲಿ ಸದಾಶಿವ ಪೂಜಾರಿ ಮಹಾತ್ಮರಿಂದ ಪ್ರವಚನ ನಡೆಯಿತು ಮದಗುಂಡೇಶ್ವರ ಅಪ್ಪಾಜಿಯವರ ಕಂಚಿನ ಮೂರ್ತಿಯ ತುಲಾಭಾರ ಸೇವೆಯನ್ನ ಶ್ರೀ ಕರಿಯಪ್ಪ ಪಂಡಿತ್ ದೇವನೂರ್ ದಿನಾಂಕ ಏಳರಂದು ಪ್ರವಚನ ಮುಂಜಾನೆ ಹತ್ತು ಗಂಟೆಗೆ ಪ್ರಶಸ್ತಿ ವಿತರಣಾ ಸಮಾರಂಭ ನಡೆಯುತ್ತದೆ ಕ್ರಾಂತಿವೀರ ಸಂಗುಳಿ ರಾಯಣ್ಣ ಪ್ರಶಸ್ತಿ ಪುರಸ್ಕಾರವನ್ನ ಶ್ರೀ ಸುರೇಶ್ ಗೋಕಾಕ್ ರಾಜಶೇಖರ್ ಟೋಪಿಗೆ ಸಿವಿಲ್ ಎಂಜಿನಿಯರ್ ಅವರಿಗೆ ಸಲ್ಲುತ್ತದೆ ಮದಗೊಂಡೇಶ್ವರ ಸದ್ಭಾವನಾ ಪ್ರಶಸ್ತಿ ಪುರಸ್ಕೃತರು ನಿಶಾಂತ್ ದಳವಾಯಿ ಸಂಜಯ್ ತಾಯಪ್ಪ ಗೋಳ್ ಲಕ್ಷ್ಮಣ್ ಮಹಾದೇವಿ ಕಿರಣ್ ಅನಿಲ್ ಸತ್ಯಪ್ಪ ಭರ್ಮು ಪೂಜಾರಿ ಮಹಾದೇವ್ ವಿಜಯ್ ಜಂಬಗಿ ಶ್ರೀಮತಿ ರೇವಣ್ಣ ಪಾಟೀಲ್ ಕಂಚಿನ ಮೂರ್ತಿ ತುಲಾಭಾರ ಸೇವೆಯನ್ನ ಶಿವಾನಂದ್ ಸಿಂಗಾಡಿ ಮಹೇಶ್ ನಿಂಗಪ್ಪ ತುಕಾರಾಂ ಪೂಜಾರಿ ಸಿದ್ದಪ್ಪ ತೇಲಿ ಇನ್ನು ಅನೇಕರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನ ನಡೆಸಲಾಯಿತು ಶಿಕ್ಷಕರಿಗೆ ರಾಜಕೀಯ ಧುರಣರಿಗೆ ಮುಖ್ಯ ಮುಖಂಡರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ ಯಶಸ್ವಿಯಾಗಿ ನಡೆಯಿತು ಪೆಂಡಲ್ ಸೇವೆನ ನೀಡಿದಂತ ಪ್ರಸಾದ್ ಸದಾಶಿವ ಅಪ್ಪಯ್ಯ ಹುಣಸಿಕಟ್ಟಿ ಅವರಿಗೆ ಸನ್ಮಾನಿಸಲಾಯಿತು ನಿರೂಪಣಿನ ಶಿಕ್ಷಕರಾದ ಕೈಲಾಸ್ ಅವರು ನಡೆಸಿಕೊಟ್ಟರು ಶಿಕ್ಷಕರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ ಮಾಡಲಾಯಿತು ಅಶೋಕ್ ಪಾರ್ಥನಹಳ್ಳಿ ಛಾಯಾಗ್ರಾಹಕರು ಇವರಿಗೂ ಕೂಡ ಸನ್ಮಾನ ಮಾಡಲಾಯಿತು ಮಾಧ್ಯಮದವರಿಗೂ ಕೂಡ ಸನ್ಮಾನ ಮಾಡಲಾಯಿತು ಈ ಕಾರ್ಯಕ್ರಮಕ್ಕೆ ಎಂಎಂಪಿ ಸದಾ ಜನರ ಸೇವೆ ಕೂಡ ಆಗಮಿಸಿದ್ದರು ಈ ಕಾರ್ಯಕ್ರಮಕ್ಕೆ ಶುಭ ಕೋರಿದರು ಇನ್ನು ಅನೇಕ ಮಠಾಧೀಶರು ಆಗಮಿಸಿದ್ದರು ಶ್ರೀ ಅಮರೇಶ್ವರ ಮಹಾರಾಜರಿಗೆ ಕಿರೀಟ ಪೂಜೆ ಮಾಡಲಾಯಿತು ಶ್ರೀ ಪೂಜಾ ಅಮರೇಶ್ವರ ಮಹಾರಾಜರ ತುಲಾಭಾರ ಸೇವೆ ನಡೆಯಿತು ಇನ್ನು ಅನೇಕರು ಉಪಸ್ಥರಿದ್ದರು ಸಾವಿರಾರು ಸಂಖ್ಯೆಯಲ್ಲಿ ಊರಿನ ಭಕ್ತಾದಿಗಳು ಗ್ರಾಮಸ್ಥರು ಆಗಮಿಸಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಳಗಾವಿಯವರ ಸಹಯೋಗದಲ್ಲಿ ಅಧೂರಿಯಾಗಿ ಜರುಗಿತು ಈ ಒಂದು ಕಾರ್ಯಕ್ರಮ ಪಾಲ್ಗೊಂಡು ತಮ್ಮೆಲ್ಲರಿಗೂ ನಾನು ಇದ್ದೀನಿ ನಾಡಿನ ಜನತೆಗೆ ಎಲ್ಲರಿಗೂ ಆ ಸುಖ ಸಮೃದ್ಧಿ ಮೇಲೆ ಬಳಿಯನ್ನು ಕೊಟ್ಟು ಕರುಣಿಸಿ ತಿಳ್ಕೊಂಡು ಈ ಒಂದು ನಿಮ್ಮ ಇಂಚರ ಮಾಧ್ಯಮದ ಮುಖಾಂತರ ಆ ಮಾಧ್ಯಮದವರಿಗೂ ಕೂಡ ಭಗವಂತ ಅವರ ಸೇವೆ ನಿರಂತರವಾಗಿ ಇಂತಹ ಹಳ್ಳಿಯ ಮೂಲವಾಗಿರ್ತಕ್ಕಂಥ ಒಂದು ಈ ಒಂದು ವಿಚಾರಗಳನ್ನ ಸಂದೇಶವನ್ನು ಪಸರಿಸಿ ಮೂರು ಜನರ ಸುಖವಾಗಿ ಸಂತೋಷವಾಗಿ ಈ ನಾಡಿನೊಳಗ ಬದುಕಿದ್ರ ಈ ನಾಡ ಸುಜಲಾಂಶ ಫಲ ಮಹತ್ವದ ಸದುದ್ದೇಶದಿಂದ ಈ ಒಂದು ಈ ಒಂದು ದೂರದರ್ಶನ ಸಂದೇಶದ ಮುಖಾಂತರ ನಾಡಿನ ಜನತೆಗೆ ಆ ಭಗವಂತ ಸಕಾಲಕ್ಕೆ ಮಳೆ ಬೆಳೆಯನ್ನು ಕೊಟ್ಟು ಇವತ್ತು ಒಂದು ಹನಿ ನೀರಿನ ಸಲುವಾಗಿ ನಾವೆಲ್ಲ ಬಂಧುಗಳು ಎಲ್ಲೆಲ್ಲೋ ತಿರುಗತಕ್ಕಂಥ ಪ್ರಸಂಗ ಬಂದದ ದನಕರಗಳು ಕೂಡ ಈ ಒಂದು ನೀರಿನ ಭವನದಿಂದ ಸಾಯ್ತಕ್ಕಂಥ ಪರಿಸ್ಥಿತಿ ಬಂದ ಅದಕ್ಕೆ ತಾವೆಲ್ಲರೂ ನಿಮ್ಮೆಲ್ಲರ ಪರವಾಗಿ ಎಲ್ಲ ಮಾಧ್ಯಮ ಮಿತ್ರರ ಪರವಾಗಿ ನಾಡಿನ ಜನತೆಯ ಪರವಾಗಿ ಸಿದ್ಧರತ್ನ ಗುರುದೇವರ ಒಂಬತ್ತನೇ ಒಂದು ಪುಣ್ಯೋತ್ಸವದ ಶುಭಾಶಯಗಳನ್ನು ತಮ್ಮೆಲ್ಲರಿಗೆ ತಿಳಿಸುತ್ತ ನಾಡಿನ ಎಲ್ಲ ರೈತ ಬಾಂಧವರಿಗೆ ಎಲ್ಲ ಜನತೆಗೆ ಆ ಭಗವಂತಕ ಸಕಾಲಕ್ಕೆ ಮಳೆ ಬೆಳೆಯನ್ನು ಕೊಟ್ಟು ನಾಡಿನ ಜನರನ್ನ ಒಳ್ಳೆಯ ಸಮೃದ್ಧಿ ಬದುಕನ್ನಾಗಿ ಮಾತು ಮಾತಿಗೂ ರೈತರ ಮಗ ಅಲ್ಲ ಅನ್ನುತ್ತಿದ್ದ ಉಗ್ರಪ್ಪನವರಿಗೆ ನೇಗಿಲನ್ನ ಹೊಡೆದು ತೋರಿಸಿದ ಬಳ್ಳಾರಿಯ ಸಂಸದ ವೈದೇವೇಂದ್ರಪ್ಪ ಮಾಜಿ ಸಂಸದ ಎಲೆಕ್ಷನ್ ಸಮಯದಲ್ಲಿ ದೇವೇಂದ್ರಪ್ಪನವರಿಗೆ ಅವರು ರೈತರ ಮಗ ಅಲ್ಲ ಅನ್ನುತ್ತಿದ್ದ ಉಗ್ರಪ್ಪನವರಿಗೆ ನೇಗಿಲನ್ನ ಹೊಡೆಯುವುದರ ಮೂಲಕ ದೇವೇಂದ್ರಪ್ಪ ಸರಿಯಾದ ರೀತಿಯಲ್ಲಿ ಉತ್ತರ ಕೊಟ್ಟಿದ್ದಾರೆ ಅವರು ಎಲೆಕ್ಷನ್ ಸಮಯದ ಮತಯಾಚನೆಗೆ ಮಾಡುವಾಗ ಉಗ್ರಪ್ಪನವರಿಗೆ ನನಗೂ ಎರಡು ಮತ ಕೊಟ್ಟು ನೋಡಿ ಬೇಸಾಯ ಮಾಡದೇ ಇದ್ದರೆ ಕೇಳಿ ಅನ್ನುತ್ತಿದ್ದ ದೇವೇಂದ್ರಪ್ಪನವರು ಹೇಳಿದ ಮಾತಿನ ಹಾಗೆ ಬೇಸಾಯ ಹೊಡೆದು ತೋರಿಸಿದ್ದಾರೆ ಫಲವನ್ನು ಪಯಸದ ದೇವೆಯ ಪೂಜೆಯು ಕರ್ಮವೇ ಹಪರ ಪರ ಸಾಧನವೂ ಕಷ್ಟದೊಳನ್ನವ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ ಉಳುವಾಯೋಗಿಯ ನೋಡಲ್ಲಿ ಉಳುವಾಯೋಗಿಯ ನೋಡಲ್ಲಿ ಂಗಾಳದ ಕೋಲ್ಕತ್ತಾ ಬಳಿ ಇರುವ ಹೌರಾ ಜಗನ್ನಾಥ್ ಘಾಟ್ನಲ್ಲಿರುವ ರಾಸಾಯನಿಕ ಗೋದಾಮಿನಲ್ಲಿ ಶನಿವಾರ ಮುಂಜಾನೆ ಭಾರಿ ಅಗ್ನಿ ಅವಘಡ ಸಂಭವಿಸಿದೆ ಪ್ರದೇಶದಲ್ಲಿ ದಟ್ಟ ಹೊಗೆ ಆವರಿಸಿಕೊಂಡಿತ್ತು ಕೂಡಲೇ ಇಪ್ಪತ್ತಕ್ಕೂ ಹೆಚ್ಚು ವಾಹನಗಳೊಂದಿಗೆ ಸ್ಥಳಕ್ಕಾಗಮಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬೆಂಕಿ ನಂದಿಸಲು ಹರಸಾಹಸ ಪಡುತ್ತಿದ್ದರು ಈ ಘಟನೆ ಬಗ್ಗೆ ಮಾಹಿತಿ ನೀಡಿರುವ ಅಗ್ನಿಶಾಮಕ ಅಧಿಕಾರಿಯೊಬ್ಬರು ಅಗ್ನಿ ಅನಾಹುತದಲ್ಲಿ ಯಾವುದೇ ಅಪಘಾತ ವರದಿಯಾಗಿಲ್ಲ ಇಪ್ಪತ್ತೈದು ಅಗ್ನಿಶಾಮಕ ವಾಹನಗಳು ಸ್ಥಳದಲ್ಲಿ ಕಾರ್ಯಾಚರಣೆ ನಡೆಸುತ್ತಿದ್ದರೂ ಬೆಂಕಿ ನಿಯಂತ್ರಣಕ್ಕೆ ತರಲು ಹರಸಾಹಸವಾಗಿತ್ತು ಬೆಂಕಿಯ ತೀವ್ರತೆ ಹೆಚ್ಚಾಗಿರುವುದರಿಂದ ಕಟ್ಟಡದ ಒಳಗೆ ಪ್ರವೇಶವು ಅಸಾಧ್ಯವಾಗಿತ್ತು ಅಲ್ಲದೆ ಕಟ್ಟಡದ ಮಧ್ಯಭಾಗದ ಮೇಲ್ಛಾವಣಿ ಕುಸಿದಿತ್ತು ಬೆಂಕಿ ನಂದಿಸುವ ಕಾರ್ಯಕ್ಕೆ ತೊಡಕಾಗಿದೆ ಎಂದು ಹೇಳಿದ್ದಾರೆ ಪಡಿತರ ಬಯೋಮೆಟ್ರಿಕ್ ತಂದ ಸಾವು ನಾಲ್ಕು ದಿನ ಅನ್ನ ಅನ್ನ ಎಂದು ಅಗಲಿದ ವೃತ್ತ ಪಡಿತರ ಚೀಟಿಯು ಸಿಂಧುತ್ವ ಪರಿಶೀಲನೆ ಹಾಗೂ ಪಡಿತರ ವಿತರಣೆಯ ವಿವರಗಳನ್ನು ಆನ್ಲೈನ್ ಮೂಲಕ ಸಾರ್ವಜನಿಕರಿಗೆ ಒದಗಿಸಿ ಪಡಿತರ ಚೀಟಿ ಹೊಂದಿರುವ ಕುಟುಂಬಗಳ ಸದಸ್ಯರ ಬೆರಳಚ್ಚು ಮಾಹಿತಿಯನ್ನ ಯಂತ್ರಗಳಿಗೆ ಜೋಡಿಸಲಾಗಿದೆ ನ್ಯಾಯಬೆಲೆ ಅಂಗಡಿಗಳಲ್ಲಿ ಆಹಾರ ಪದಾರ್ಥಗಳ ವಿತರಣೆಯ ಬಯೋಮೆಟ್ರಿಕ್ ವ್ಯವಸ್ಥೆಯಲ್ಲಿನ ಕುಟುಂಬ ಸದಸ್ಯರ ಸಾವಿಗೆ ಕಾರಣವಾಗಿದೆ ಈ ಮೂಲಕ ಆಹಾರ ಧಾನ್ಯ ವಿತರಣೆ ಮಾಡಲಾಗುತ್ತಿದೆ ಜಾರ್ಖಂಡ್ನಲ್ಲಿ ಫಲಾನುಭವಿಗಳ ಬೆರಳಚ್ಚು ಬಯೋಮೆಟ್ರಿಕ್ ತಾಳೆಯಾಗದೆ ಪಡಿತರ ಧಾನ್ಯ ವಿತರಣೆಯಾಗಿಲ್ಲ ಹೀಗಾಗಿ ಕಳೆದ ನಾಲ್ಕು ದಿನದಿಂದ ಹಸಿದ ಅರವತ್ತೈದರ ವೃದ್ಧರೊಬ್ಬರು ಮೃತಪಟ್ಟಿದ್ದಾರೆ ರಾಮಚಂದ್ರ ಮುಂಡ ಹಸುವಿನಿಂದ ಬಾಧೆ ತಾಳಲಾಗದೆ ಸಾವನ್ನಪ್ಪಿದವರು ಪಡಿತರ ಬಯೋಮೆಟ್ರಿಕ್ ಕೇಂದ್ರ ಬೆರಳುಚಿಗೆ ತಾಳೆಯಾಗದೆ ಆಹಾರ ಧಾನ್ಯ ವಿತರಣೆಯಾಗಿರಲಿಲ್ಲ ಕಳೆದ ಮೂರು ತಿಂಗಳಿಂದ ನಮಗೆ ಪಡಿತರ ಆಹಾರ ಪದಾರ್ಥಗಳು ಸಿಗುತ್ತಿಲ್ಲ ನಾಲ್ಕು ದಿನದಿಂದ ತಿನ್ನಲು ಏನೂ ಇಲ್ಲದೆ ಹಸುವಿನಿಂದ ನಮ್ಮ ತಂದೆ ಸಾವನ್ನಪ್ಪಿದ್ದಾರೆಂದು ಮೃತರ ಮಗಳು ಅಳಲು ತೋಡಿಕೊಂಡಿದ್ದಾಳೆ ಎರಡನೇ ಬಾರಿಗೆ ಪ್ರಧಾನಿಯಾದ ಬಳಿಕ ಇದೇ ಮೊದಲ ಬಾರಿಗೆ ಕೇರಳದ ಗುರುವಾಯೂರು ದೇವಸ್ಥಾನಕ್ಕೆ ಭೇಟಿ ನೀಡಿದ ಪ್ರಧಾನಿ ಮೋದಿ ವಿವಿಧ ಸೇವೆಗಳನ್ನು ನೆರವೇರಿಸಿದ್ದಾರೆ ಗುರುವಾಯೂರು ಕೃಷ್ಣ ದೇವಾಲಯಕ್ಕೆ ಭೇಟಿ ನೀಡಿದ ಪ್ರಧಾನಿ ಮೋದಿ ಅಲ್ಲಿನ ಪ್ರಖ್ಯಾತ ಸೇವೆಗಳಲ್ಲಿ ಒಂದಾದ ತುಲಾಭಾರ ಸೇವೆ ನಡೆಸಿದ್ದಾರೆ ಅದರಲ್ಲೂ ಕೃಷ್ಣನಿಗೆ ಪ್ರಿಯವಾದ ತಾವರೆ ಹೂವುಗಳಿಂದ ತುಲಾಭಾರ ನಡೆಸಿದ್ದು ವಿಶೇಷವಾಗಿತ್ತು ಎಂದಿನಂತೆ ಪೈಜಾಂ ಪ್ಯಾಂಟ್ ಧರಿಸದೆ ದೇವಾಲಯಗಳ ನಿಯಮದ ಪ್ರಕಾರ ಪಂಚೆ ವಸ್ತ್ರ ಧರಿಸಿ ಮೋದಿ ದೇವಾಲಯಕ್ಕೆ ಆಗಮಿಸಿದ್ದಾರೆ ಮನಿ ಭೇಟಿ ನಿಮಿತ್ತ ದೇವಾಲಯದಲ್ಲಿ ಒಂದು ಗಂಟೆ ಕಾಲ ಭಕ್ತರ ಪ್ರವೇಶಕ್ಕೆ ನಿರ್ಬಂಧ ಹೇರಲಾಗಿತ್ತು ಜೆಎಸ್ಡಬ್ಲ್ಯೂಗೆ ಕೊಟ್ಟಿದ್ದ ಭೂಮಿ ಕ್ರಯಕ್ಕೆ ಒಪ್ಪಿದ ವಿಚಾರದಲ್ಲಿ ಎಚ್ಕೆ ಪಾಟೀಲ್ ನಡೆದುಕೊಂಡ ರೀತಿಯ ವಿರುದ್ಧ ಸ್ವಪಕ್ಷೀಯರು ಬೇಸರ ವ್ಯಕ್ತಪಡಿಸಿದ್ದಾರೆ ಜಿಂದಾಲ್ ಭೂಮಿ ಕ್ರಯಕ್ಕೆ ನೀಡಲು ಎಚ್ಕೆ ಪಾಟೀಲ್ ಮಾಧ್ಯಮಗಳ ಮುಂದೆ ವಿರೋಧ ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ಜಿಂದಾಲ್ ಭೂಮಿ ಕ್ರಯಕ್ಕೆ ನೀಡಬಾರದೆಂಬ ವಿಷಯದ ಬಗ್ಗೆ ಮೊದಲು ಸಚಿವರ ಗಮನಕ್ಕೆ ತರಬೇಕಿತ್ತು ಏಕಾಏಕಿ ಮಾಧ್ಯಮಗಳಿಗೆ ಪತ್ರ ಬಿಡುಗಡೆ ಮಾಡಿದ್ದು ಸರಿಯಲ್ಲ ಬಿಜೆಪಿಗೆ ಸ್ವಪಕ್ಷೀಯರಾದ ಎಚ್ಕೆ ಪಾಟೀಲ್ ಅಸ್ತ್ರ ಕೊಟ್ಟಂತಾಗಿದೆ ಎಂದು ಎಚ್ಕೆ ಪಾಟೀಲ್ ವಿರುದ್ಧ ಕಾಂಗ್ರೆಸ್ ನಾಯಕರು ಬೇಸರ ವ್ಯಕ್ತಪಡಿಸಿದ್ದಾರೆ ಈ ಬಗ್ಗೆ ಕಾನೂನು ಸಚಿವ ಕೃಷ್ಣ ಭೈರೇಗೌಡ ಜೊತೆ ಚರ್ಚಿಸಬಹುದಿತ್ತು ಅವರ ಜೊತೆಯೂ ಚರ್ಚಿಸದೆ ಬಹಿರಂಗವಾಗಿ ಅಸಮಾಧಾನ ಹೊರಹಾಕಿದ್ದಾರೆ ಹಿರಿಯವರಾಗಿ ನೀವು ಹೀಗೆ ವಿರೋಧ ಮಾಡಿರುವುದು ಸರಿಯಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ಇದನ್ನೇ ಅಸ್ತ್ರವಾಗಿಟ್ಟುಕೊಂಡು ಬಿಜೆಪಿ ಹೋರಾಟಕ್ಕೆ ಸಜ್ಜಾಗಿದೆ ಹೀಗಾಗಿ ಎಚ್ಕೆ ಪಾಟೀಲ್ ವಿರುದ್ಧ ಕೈ ನಾಯಕರು ಅಸಮಾಧಾನಗೊಂಡಿದ್ದಾರೆ ಎನ್ನಲಾಗಿದೆ ಉತ್ತರ ಕನ್ನಡ ಜಿಲ್ಲೆಗೆ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಬೇಕೆಂದು ಟ್ವೀಟ್ ಮೂಲಕ ಕೇಳಿದವರ ಟ್ವಿಟರ್ ಖಾತೆಯೇ ಸಂಸದ ಅನಂತಕುಮಾರ್ ಹೆಗಡೆ ಬ್ಲಾಕ್ ಮಾಡಿದ್ದಾರೆಂಬ ಆರೋಪ ಕೇಳಿಬಂದಿದೆ ಸಮಸ್ಯೆಗೆ ಪರಿಹಾರ ಕೇಳಿ ಟ್ವೀಟ್ ಮಾಡಿದ ಜನಸಾಮಾನ್ಯರ ಕಷ್ಟಕ್ಕೆ ಧಾವಿಸಿದ ಹಲವು ಸಚಿವರನ್ನ ನಾವು ಕಂಡಿದ್ದೇವೆ ಆದರೆ ಇದೀಗ ಇಂತಹವರಿಗೆ ತದ್ವಿರುದ್ಧ ಎಂಬಂತೆ ನಡೆದುಕೊಂಡಿದ್ದಾರೆಂದು ಆರೋಪಿಸಿ ಸಂಸದ ಅನಂತಕುಮಾರ್ ಹೆಗಡೆ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ಆಕ್ರೋಶ ವ್ಯಕ್ತವಾಗಿದೆ ಉತ್ತರ ಕನ್ನಡ ಜಿಲ್ಲೆಗೆ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಬೇಕೆಂದು ಟ್ವೀಟ್ ಮೂಲಕ ಕೇಳಿದ್ದಕ್ಕೆ ಜಿಲ್ಲೆಯ ಸಂಸದರಾಗಿ ಸ್ಪಂದಿಸಬೇಕಾದವರು ಹೀಗೆ ಕೇಳಿದವರ ಟ್ವಿಟರ್ ಖಾತೆಯನ್ನೇ ಬ್ಲಾಕ್ ಮಾಡಿದ್ದಾರೆಂಬ ಆರೋಪ ಕೇಳಿಬಂದಿದೆ ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಸೋಲಿನ ಬಳಿಕ ಸಾರಿಗೆ ಸಚಿವ ಡಿಸಿ ತಮ್ಮಣ್ಣ ಮತ್ತೊಮ್ಮೆ ನಾಲಿಗೆ ಸ್ಥಿಮಿತ ಕಳೆದುಕೊಂಡು ಮನಬಂದಂತೆ ಜನರನ್ನ ನಿಂದಿಸಿದ್ದಾರೆ ಕ್ಷೇತ್ರದಲ್ಲಿ ನಿಖಿಲ್ಗೆ ಮತ ಹಾಕದ ಜನರ ಮೇಲೆ ವಾಗ್ದಾಳಿ ನಡೆಸಿದ್ದಾರೆ ಮದ್ದೂರು ಕ್ಷೇತ್ರದ ವಿವಿಧ ಅಭಿವೃದ್ಧಿ ಕಾಮಗಾರಿ ಶಂಕುಸ್ಥಾಪನೆ ವೇಳೆ ತಮ್ಮ ಸಮಸ್ಯೆ ಹೇಳಿಕೊಳ್ಳಲು ಬಂದಿದ್ದ ಜನರ ಮೇಲೆ ಸಚಿವರು ಹಿಗ್ಗಾಮುಗ್ಗಾ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಜನರು ಚರಂಡಿ ಮತ್ತು ಸಮರ್ಪಕ ರಸ್ತೆ ನಿರ್ಮಿಸುವಂತೆ ಕೇಳಿಕೊಂಡ ಸಂದರ್ಭದಲ್ಲಿ ನೀವು ನಿಖಿಲ್ಗೆ ಮತ ಹಾಕಿಲ್ಲ ಈಗ ಕೇಳೋಕೆ ಬರ್ತೀರಾ ಎಂದು ಬೈದಿದ್ದಾರೆ ಇನ್ನು ಮುಂದುವರೆದು ಮಾತನಾಡಿದ ಅವರು ಇನ್ನೇನು ಜೋಡೆತ್ತುಗಳು ಬರುತ್ತವೆ ಕರೆದು ಹತ್ತಿಸಿಕೊಳ್ಳಿ ಎಂದು ಪರೋಕ್ಷವಾಗಿ ದರ್ಶನ್ ಯಶ್ ವಿರುದ್ಧ ಮಾತನಾಡಿದ್ದಾರೆ ಓಟ್ ಹಾಕಲ್ಲ ಈಗ ಮಣೆಗಾರಿಕೆ ಮಾಡಲು ಬರ್ತಾರೆ ಅಭಿವೃದ್ಧಿ ಕೆಲಸ ಾಗಿ ನಮ್ಮನ್ನ ಕೇಳಲು ನಾಚಿಕೆಯಾಗಲ್ವಾ ಎಂದು ಕಿಡಿಕಾರಿದ್ದಾರೆ ಈ ಹಿಂದೆಯೂ ಚುನಾವಣೆ ವೇಳೆ ಮನಬಂದಂತೆ ಮಾತನಾಡಿದ ಕಾರಣಕ್ಕೆ ಮದ್ದೂರು ಕ್ಷೇತ್ರದಲ್ಲಿ ನಿಖಿಲ್ಗೆ ಕಡಿಮೆ ಅಂತರದ ಗೆಲುವು ದೊರಕಿತ್ತು ಎಂದು ಅಂದಾಜಿಸಲಾಗಿದೆ ಪ್ರಧಾನಿ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಎರಡ್ ಸಾವಿರದ ನಲವತ್ತೇಳರವರೆಗೂ ಅಧಿಕಾರದಲ್ಲಿ ಇರಲಿದ್ದು ಕಾಂಗ್ರೆಸ್ ಸರ್ಕಾರದ ದೀರ್ಘಾವಧಿ ಆಡಳಿತ ದಾಖಲೆ ಮುರಿಯಲಿದೆ ಎಂದು ಬಿಜೆಪಿಯ ಮುಖಂಡ ಹಾಗೂ ಅಗರ್ತಲಾ ಬಿಜೆಪಿ ಘಟಕದ ಪ್ರಧಾನ ಕಾರ್ಯದರ್ಶಿ ರಾಮ್ ಮಾಧವ್ ಹೇಳಿದ್ದಾರೆ ಅಗರ್ತಲಾದ್ನಲ್ಲಿ ಶುಕ್ರವಾರ ನಡೆದ ಬಿಜೆಪಿ ವಿಜಯಾತ್ರೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ರಾಷ್ಟೀಯತೆ ಎಂಬುದು ಬಿಜೆಪಿಯ ಡಿಎನ್ಎಯಲ್ಲಿಯೇ ಇದೆ ಅದೇ ಬಿಜೆಪಿ ಪಕ್ಷದ ಹೆಗ್ಗುರುತು ಹಾಗಾಗಿಯೇ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದ ಮೇಲೆ ಜನ ಭರವಸೆ ಇರಿಸಿದ್ದಾರೆ ಇದೇ ಕಾರಣಕ್ಕೆ ಸತತ ಎರಡನೇ ಬಾರಿಯೂ ಭರ್ಜರಿ ಗೆಲುವು ನೀಡಿದ್ದಾರೆ ಮೋದಿ ಸರ್ಕಾರ ದೇಶದಲ್ಲಿನ ಕೋಮು ಸಂಘರ್ಷ ಭ್ರಷ್ಟಾಚಾರ ನಿಯಂತ್ರಿಸಲಿದ್ದು ಬಲಿಷ್ಠ ಭಾರತದ ನಿರ್ಮಾಣ ಮಾಡುತ್ತಿದೆ ವಿತ್ತೀಯ ಸ್ಥಿರತೆ ಸಾಧಿಸಿದೆ ಎಂದು ಮಾಧವ್ ಹೇಳಿದ್ದಾರೆ ಮುಂದುವರೆದು ಮಾತನಾಡುತ್ತಾ ಕಾಂಗ್ರೆಸ್ನ ಇಪ್ಪತ್ತೇಳು ವರ್ಷಗಳ ಕಾಲ ಸುದೀರ್ಘ ಸರ್ಕಾರದ ದಾಖಲೆಗಳನ್ನು ಬಿಜೆಪಿ ಖಂಡಿತ ಮುರಿಯಲಿದೆ ಸಾವಿರದ ಒಂಬೈನೂರ ಐವತ್ತರಿಂದ ಸಾವಿರದ ಒಂಬೈನೂರ ಎಪ್ಪತ್ತೇಳರ ಕಾಂಗ್ರೆಸ್ ಅಧಿಕಾರದಲ್ಲಿತ್ತು ಈ ದಾಖಲೆಗಳನ್ನು ಬಿಜೆಪಿ ಮುರಿಯಲಿದ್ದು ಎರಡ್ ಸಾವಿರದ ನಲವತ್ತೇಳರಲ್ಲಿ ಬಿಜೆಪಿ ಸರ್ಕಾರವೇ ಸ್ವಾತಂತ್ರ್ಯ ದಿನಾಚರಣೆಯ ಶತಮಾನೋತ್ಸವ ಆಚರಣೆ ಮಾಡಲಿದೆ ಆ ಮೂಲಕ ಅತಿ ಹೆಚ್ಚು ಸಮಯ ದೇಶದಲ್ಲಿ ಸರ್ಕಾರ ನಡೆಸಿದ ಮೊದಲ ಪಕ್ಷ ಎಂಬ ದಾಖಲೆ ಬರಲಿದೆ ಎಂದು ರಾಮ್ ಮಾಧವ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ चुनाव जब चल रहा था तो विपक्ष हमारे ऊपर आरोप करता था क्या आरोप करता था आप लोग राष्ट्रवाद को चुनाव में यूज कर रहे हैं इस्तेमाल कर रहे हैं मैं कहना चाहता हूं भाइयों बहनों राष्ट्रवाद नेशनलिज्म बीजेपी की डीएनए है बीजेपी की पहचान है चुनाव हो चुनाव नहीं हो बीजेपी यानी राष्ट्रवाद है राष्ट्रवाद यानी बीजेपी है नेशनल विपक्ष की हाल तो बहुत दुखी है बिचारे भी, विपक्ष वाले क्या करना है समझ में ही नहीं आ रहा है कांग्रेस पार्टी तो दुकान बंद कर दिया बोला कि एक महीना छुट्टी दे दिया है अभी बंद है बोल रहे कि एक महीने के बाद खोलेंगे पता नहीं वो एक महीना कब समाप्त होगा कब दुकान खोला जाएगा कब बोलने के लिए सामने आएंगे बहुत ही डिमोरलाइज सिचुएशन में आज कांग्रेस पार्टी है और बाकी विपक्षी दलों को भी समझ में नहीं आ रहा है। मैं कल तेलंगाना में था दार दारा 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 दारा। तो तेलंगाना का मुख्यमंत्री स्वप्न देखता कि मोदी जी को मेजोरिटी नहीं आएगा तब तो वो हमारा समर्थन मांगेंगे मैं किंग मेकर बन जाऊंगा किंग मेकर ರೈತರಿಗೆ ಅವಶ್ಯಕವಿದ್ದಷ್ಟು ಮುಂಗಾರು ಹಿಂಗಾರು ಮಳೆ ನೀಡುತ್ತಾ ಎಂದು ಭಕ್ತಿಯಿಂದ ಟೆಂಗಳಿಯ ಸಮಸ್ತ ಗ್ರಾಮಸ್ಥರು ಏಳೂರು ಸೀಮಿಯ ದುರ್ಗಾದೇವಿಗೆ ವಿಶೇಷ ಪೂಜೆ ಪ್ರಾರ್ಥನೆ ನೈವೇದ್ಯ ಸಲ್ಲಿಸಿ ಮಳೆಗಾಗಿ ಪ್ರಾರ್ಥನೆ ಸಲ್ಲಿಸಿದರು ಕಾಳಗಿ ತಾಲೂಕಿನ ಟೆಂಗ್ಳಿ ಗ್ರಾಮದ ಜನರು ನೂರಾರು ವರ್ಷಗಳಿಂದ ಮಳೆಗಾಗಿ ಆದಿಶಕ್ತಿ ಜಗನ್ಮಾತೆಯ ಪ್ರತಿರೂಪವಾದ ದುರ್ಗಾದೇವಿಗೆ ಪೂಜೆ ಪ್ರಾರ್ಥನೆ ಸಲ್ಲಿಸುತ್ತಾ ಬಂದಿದ್ದಾರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಟೆಂಗಳಿ ಗ್ರಾಮದ ಸಮಸ್ತ ಜನತೆ ಒಂದು ಕಡೆಗೆ ಸೇರಿ ಮುಂಗಾರಿಗೂ ಮುನ್ನ ದುರ್ಗಾದೇವಿಗೆ ವಿಶೇಷ ಪೂಜೆ ಪ್ರಾರ್ಥನೆ ನೈವೇದ್ಯ ಕಾರ್ಯಕ್ರಮವನ್ನು ಸಂಗಾವಿ ತೊಟ್ನಳಿಯ ಡಾಕ್ಟರ್ ತ್ರಿಮೂರ್ತಿ ಶಿವಾಚಾರ್ಯರು ಹಾಗೂ ಟೆಂಗಳಿ ಮಂಗಳಿಗೆಯ ಡಾಕ್ಟರ್ ಶಾಂತ ಸೋಮನಾಥ ಶಿವಾಚಾರ್ಯ ದಿವ್ಯ ಸಾನಿಧ್ಯದಲ್ಲಿ ದುರ್ಗಾದೇವಿಗೆ ವಿಶೇಷ ಪೂಜೆ ಪ್ರಾರ್ಥನೆ ನೈವೇದ್ಯ ನೆರವೇರಿಸಿದರು ಬೆಳಗ್ಗೆ ಎಂಟು ಗಂಟೆಗೆ ಟೆಂಗಳಿ ಗ್ರಾಮಸ್ಥರೆಲ್ಲರೂ ಕೂಡಿ ಡೊಳ್ಳು ಹಲಗೆ ಸೇರಿದಂತೆ ವಿವಿಧ ಮಂಗಳ ವಾದ್ಯದೊಂದಿಗೆ ಗ್ರಾಮದಲ್ಲಿರುವ ಎಲ್ಲಾ ದೇವಾಲಯಗಳಿಗೆ ತೆರಳಿ ಎಲ್ಲಾ ದೇವರುಗಳಿಗೆ ಜಲಾಭಿಷೇಕ ಮಾಡಿದರು ನಂತರ ಗ್ರಾಮದಿಂದ ಹನ್ನೆರಡು ಕಿಲೋಮೀಟರ್ ದೂರದಲ್ಲಿರುವ ಏಳೂರು ಸೀಮೆಯಲ್ಲಿ ನೆಲೆಸಿರುವ ದುರ್ಗಾದೇವಿಯ ದೇವಸ್ಥಾನಕ್ಕೆ ತೆರಳಿ ಅಲ್ಲಿರುವ ಎಲ್ಲಾ ದೇವರುಗಳಿಗೆ ಜಲಾಭಿಷೇಕ ಮಾಡಲಾಯಿತು ಇದಕ್ಕೂ ಪೂರ್ವ ಬೆಳಗ್ಗೆ ಐದು ಮೂವತ್ತಕ್ಕೆ ದುರ್ಗಾದೇವಿಗೆ ರುದ್ರಾಭಿಷೇಕ ಸೇರಿದಂತೆ ಹಲವಾರು ಪೂಜೆಗಳನ್ನು ನೆರವೇರಿಸಿದರು ಜಲಾಭಿಷೇಕವಾದ ನಂತರ ನೈವೇದ್ಯ ಸಮರ್ಪಿಸಲಾಯಿತು ಈ ಸಂದರ್ಭದಲ್ಲಿ ಸಂಗಾವಿ ತೊಟ್ಟ ಳ್ಳಿ ಮಹಾಂತೇಶ್ವರ ಹಿರಮಠದ ಪೀಠಾಧಿಪತಿ ಡಾಕ್ಟರ್ ತ್ರಿಮೂರ್ತಿ ಶಿವಾಚಾರ್ಯರು ಮಾತನಾಡಿ ಜಗನ್ಮಾತೆಯ ಪ್ರತಿರೂಪವಾಗಿರುವ ತೊಟ್ನಳಿಯ ಏಳೂರು ಸೀಮಿಯ ದುರ್ಗಾದೇವಿಯು ಶಿಷ್ಟರ ರಕ್ಷಣೆ ಮಾಡುತ್ತಾ ಬಂದಿದ್ದಾರೆ ಆ ನಂಬಿಕೆ ಮೇಲೆ ರೈತರು ಬಿತ್ತುವ ಕಾರ್ಯ ಮಾಡುವುದಕ್ಕಿಂತ ಪೂರ್ವದಲ್ಲಿ ಪ್ರತಿ ವರ್ಷವೂ ಬಂದು ಪೂಜೆ ಸಲ್ಲಿಸುವ ಕಾರ್ಯ ಹಿಂದಿನಿಂದಲೂ ಬಂದಿದೆ ಎಂದರು ಗ್ರಾಮವಿಡಿ ಸೇರಿಕೊಂಡು ಒಂದೇ ಬಾರಿಗೆ ನೈವೇದ್ಯ ಪೂಜೆ ಸಲ್ಲಿಸುವ ಕಾರ್ಯಕ್ರಮ ಹಮ್ಮಿಕೊಂಡಿರುವ ಪ್ರಯುಕ್ತ ಅತಿ ವಿಜೃಂಭಣೆಯಿಂದ ಕಾರ್ಯಕ್ರಮ ನೆರವೇರಿತು ಹೂರಣ ಕಡುಬ ತುಪ್ಪ ಅನ್ನ ಸಾರು ಸೇರಿದಂತೆ ಇನ್ನಿತರ ಖಾದ್ಯಗಳನ್ನು ಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು ಟೆಂಗ್ಳೆ ಗ್ರಾಮದ ಗ್ರಾಮಸ್ಥರು ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳಾದ ಸಾಲಹಳ್ಳಿ ಕೊಡದೂರ್ ಮಂಗಲಗಿ ಮಳಗಿ ತೊನಸನಹಳ್ಳಿ ಟಿ ಸಂಗಾವಿ ಮೀನ್ಹಾಬಳ್ ತೊಟ್ನಳಿಯ ಭಕ್ತಾದಿಗಳು ಆಗಮಿಸಿದ್ದರು ನೋಡುಗರ ಕಣ್ಣಿಗೆ ದೊಡ್ಡ ಜಾತ್ರೆ ನಡೆಯುತ್ತಿದೆಯೋ ಎಂಬಂತೆ ಭಾಸವಾಗುತ್ತಿತ್ತು ಭೀಮೇಶ್ವರ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ವೀರೇಶ್ ವಾಲಿಶೆಟ್ಟಿ ಉಪಾಧ್ಯಕ್ಷ ಭೀಮರಾವ್ ಬೇರನ್ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಶ್ರೀಮತಿ ಶ್ರೀದೇವಿ ಸ್ಥಾವರಮಠ ರೇವಶೆಟ್ಟಿ ತುಪ್ಪದ್ ದೇವಸ್ಥಾನದ ಅರ್ಚಕ ದೇವೇಂದ್ರಯ್ಯ ಸ್ಥಾವರಮಠ ಮುಖಂಡರಾದ ಶಿವಶರಣ ಪಾಂಡಗಿ ಚಂದ್ರಶೇಖರ್ ಮಂಗತ್ ಸೋಮಶೇಖರ್ ಪಟೇಲ್ ಶರಣಪ್ಪ ಕಲಬುರ್ಗಿ ಪಂಡಿತ್ ರಾವ್ ಭೇರನ್ ವಿಶ್ವನಾಥ್ ಬಾಳ್ದೇ ವರಭದ್ರಯ್ಯ ಸಾಲಿಮಠ ಬಸವರಾಜ್ ತುಪ್ಪತ್ ಫಕೀರಯ್ಯಸ್ ಸ್ಥಾವರಮಠ ರೇವಿಶೆಟ್ಟಿ ಮಲ್ಕೂಡ್ ರೇವಣಸಿದ್ದಪ್ಪ ಮತ್ತಿಮೂಡ್ ಚಂದ್ರಶೇಖರ್ ಎಲೇರಿ ಭೀಮ್ರಾಯ್ ಭಾರಿಗಿಡ ಸೇರಿದಂತೆ ಸಾವಿರಾರು ಭಕ್ತರು ಇದ್ದರು ರಕ್ಷಣೆಗಾಗಿ ಎಲ್ಲಾ ದೇವತೆಗಳು ತಮ್ಮ ಶಕ್ತಿಯನ್ನ ಧಾರೆ ಎರೆದು ತ್ರಿಮೂರ್ತಿಗಳ ಸಹಿತವಾಗಿ ಬ್ರಹ್ಮ ವಿಷ್ಣು ಮಹೇಶ್ವರರ ಸಹಿತವಾಗಿ ಎಲ್ಲಾ ದೇವತೆಗಳು ತಮ್ಮಲ್ಲಿರ್ತಕ್ಕಂತಹ ಶಕ್ತಿಯನ್ನ ಧಾರೆ ಎರೆದು ರೂಪ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವತಿಯಿಂದ ಮದಭಾವಿಯಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ನಡೆಯಿತು ಈ ಸ್ವಚ್ಛತಾ ಅಭಿಯಾನದಲ್ಲಿ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಕೃಷ್ಣ ದೂದುವಾಡಿ ಮಾತನಾಡಿ ಸುಂದರ ಪರಿಸರದಿಂದ ಆರೋಗ್ಯ ಕಾಪಾಡಿಕೊಳ್ಳಬೇಕಾದರೆ ಸ್ವಚ್ಛತೆ ಅವಶ್ಯಕವಾಗಿದೆ ಮಳೆಯಾದ ನಂತರ ಸಸಿಗಳನ್ನು ನೆಡುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುವುದು ಎಂದರು ಪರಿಸರ ಸುರಕ್ಷತೆಯಿಂದ ಶುದ್ಧ ವಾತಾವರಣವನ್ನು ನಿರ್ಮಾಣ ಮಾಡಲು ಸಾಧ್ಯ ಎಂದರು ಈ ಸಂದರ್ಭದಲ್ಲಿ ಎಸ್ಎಸ್ ಪಾಟೀಲ್ ಎಸ್ಟಿ ನೇಸರ್ಗಿ ಕೆಎಸ್ ಬಿರಾದರ್ ಹಾಗೂ ಆಶಾ ಕಾರ್ಯಕರ್ತೆಯರು ಮತ್ತು ಪಂಚಾಯಿತಿಯ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು ಇಟ್ಕೊಂಡು ನಮ್ಮ ಒಂದು ಆಸ್ಪತ್ರೆ ಸುತ್ತಮುತ್ತ ಇರೋ ವಾತಾವರಣ ಪರಿಸರವನ್ನು ಸ್ವಚ್ಛವಾಗಿ ಇಟ್ಕೊಂಡು ಮುಂದೆ ಬರುವ ದಿನಗಳಲ್ಲಿ ಮಳೆ ಆದ ನಂತರ ಸಸಿಗಳನ್ನು ನೆಡಬೇಕು ಅನ್ನೋ ಒಂದು ಉದ್ದೇಶ ಇದೆ ಆಮೇಲೆ ಇವತ್ತು ಸ್ವಚ್ಛತಾ ಕಾರ್ಯಕ್ರಮ ಹೊರಗಡೆ ಇದೆ ಮತ್ತು ಒಳಗಡೆಯಿಂದನೂ ನಾವು ಕ್ಲೀನ್ ಮಾಡ್ತೀವಿ ಒಟ್ಟಿನಲ್ಲಿ ಏನಂತಂದರೆ ನಮ್ಮ ಆಸ್ಪತ್ರೆ ಇಲ್ಲಿ ಬಂದರೆ ಜನಗಳು ಹೆಂಗೆ ಅನ್ನಿಸ್ಬೇಕಂತಂದರೆ ಒಂಥರ ಮನಸ್ಸಿಗೆ ನಿರಾಳ ಅನ್ನಿಸ್ಬೇಕು ಸ್ವಚ್ಛತೆ ಅವರಲ್ಲಿ ಅವರಲ್ಲಿನೂ ಒಂದು ಸ್ವಚ್ಛತೆಯ ಭಾವನೆ ಮೂಡಬೇಕು ಇದರಿಂದ ಎಲ್ಲ ಸ್ವಚ್ಛತೆ ಇರೋದರಿಂದ ಆರೋಗ್ಯ ಎಲ್ಲೆಡೆ ಇರುತ್ತೆ ಅದಕ್ಕಾಗಿ ನಾವು ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ಆಶಾ ಕಾರ್ಯಕರ್ತೆಯರು ಮತ್ತು ಮದಮಾವಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಎಲ್ಲ ಸಿಬ್ಬಂದಿಗಳ ಸಹಕಾರದೊಂದಿಗೆ ನಾವು ಹಾಗೂ ಅದೇ ರೀತಿ ಗ್ರಾಮ ಪಂಚಾಯಿತಿ ಸಹಯೋಗದೊಂದಿಗೆ ಸ್ವಚ್ಛತಾ ಕಾರ್ಯವನ್ನು ಕಾರ್ಯಕ್ರಮವನ್ನು ಅಂದಿಕೊಂಡಿದ್ದೀವಿ ಭೀಮಾ ತೀರದಲ್ಲಿ ಹಾಡು ಹೋಗಲೆ ಮತ್ತೆ ನೆತ್ತರು ಹರಿದಿದೆ ಹೌದು ಕಂದಾಯ ನಿರೀಕ್ಷಕ ಕಚೇರಿ ಎದುರೆ ಪತಿಯಿಂದ ಪತ್ನಿಯ ಬರ್ಬರ ಹತ್ಯೆ ನಡೆದಿರುವ ಘಟನೆ ವಿಜಯಪುರ ಜಿಲ್ಲೆಯ ಇಂಡಿ ಪಟ್ಟಣದ ಕಂದಾಯ ಇಲಾಖೆ ನಿರೀಕ್ಷಕರ ಕಚೇರಿ ಮುಂದೆ ನಡೆದಿದೆ ಗಂಡನ ವಿರುದ್ಧ ದೂರು ನೀಡಲು ಪೊಲೀಸ್ ಠಾಣೆಗೆ ಹೋಗುತ್ತಿದ್ದ ವೇಳೆ ಪತಿಯಿಂದಲೇ ಪತ್ನಿಯನ್ನ ಹತ್ಯೆ ಮಾಡಲಾಗಿದೆ ಇಪ್ಪತ್ತಾರು ವರ್ಷದ ಶಾಹಿದಾ ಭಾಗವಾನ್ ಕೊಲೆಯಾದ ಮಹಿಳೆಯಾಗಿದ್ದು ಪತಿ ಮೂವತ್ತು ವರ್ಷದ ಖಾಜಿಸಾ ಭಾಗವಾನ್ ನಿಂದ ಈ ಕೃತ್ಯ ನಡೆದಿದೆ ಅಸ್ಸಾಮಿ ಬೈಕ್ ಮೇಲೆ ಬಂದು ಮಾರಕ ಕೊಚ್ಚಿ ಕೊಲೆ ಮಾಡಿದ್ದಾನೆಂದು ತಿಳಿದು ಬಂದಿದೆ ನಿನ್ನೆ ರಾತ್ರಿ ಜಗಳ ನಡೆದಿತ್ತು ಈ ಹಿನ್ನೆಲೆಯಲ್ಲಿ ಇದೇ ಕಾರಣಕ್ಕೆ ದೂರು ನೀಡಲು ಗ್ರಾಮೀಣ ಪೊಲೀಸ್ ಠಾಣೆಗೆ ಹೊರಟಿದ್ದಳು ಎನ್ನಲಾಗಿದೆ ಸ್ಥಳಕ್ಕೆ ಇಂಡಿ ಠಾಣೆ ಪೊಲೀಸರು ದೌಡೈಸಿ ಪರಿಶೀಲನೆ ನಡೆಸುತ್ತಿದ್ದಾರೆ ಸಿಎಂ ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿ ಕೃಷ್ಣಾ ನದಿ ತೀರದ ನೀರಿನ ಬವಣಿ ಆರಿಕೆ ಮಾಡಿದ ಹೋರಾಟಗಾರರು ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದ ಕೃಷ್ಣಾ ನದಿ ನೀರು ಹೋರಾಟ ಸಮಿತಿಯ ಸದಸ್ಯರು ಭೇಟಿಗೆ ಅವಕಾಶ ನೀಡಿದ ಸಿಎಂ ಅಥಣಿಯ ಶಾಸಕ ಮಹೇಶ್ ಕಮಟಳ್ಳಿ ನೇತೃತ್ವದಲ್ಲಿ ಪತ್ರಕರ್ತರು ಭಾರತೀಯ ಕಿಸಾನ್ ಸಂಘ ಸದಾ ಜನರ ಸೇವೆ ಮತ್ತು ಹೋರಾಟಗಾರರು ಭೇಟಿಯಾಗಿದ್ದಾರೆ ಶಾಶ್ವತ ಪರಿಹಾರಕ್ಕೆ ಆಗ್ರಹಿಸಿ ಮನವಿ ಸಲ್ಲಿಸಿದ ಹೋರಾಟಗಾರರು ಬೆಂಗಳೂರಿನ ಕೃಷ್ಣಾ ನಿಲಯದಲ್ಲಿ ಹತ್ತು ಜನರ ತಂಡಕ್ಕೆ ಅಭಯ ನೀಡಿದ ಸಿಎಂ ಆದಷ್ಟುಬೇಗ ಮಾತುಕತೆ ನಡೆಸಿ ಕೊಯ್ನಾ ಡ್ಯಾಂನಿಂದ ನೀರು ಹರಿಸುವ ಭರವಸೆ ನೀಡಿದ್ದಾರೆ ಇದು